Let's discuss about network marketing industry, gives employment to youth, financial freedom, time freedom, and family security. Yes, what is your frank opinion about this? The network marketing bagge bahalashtu maatugalidave. Yes, I am also so curious about this. ಈ ನಮ್ಗೆ ಒಂದಷ್ಟು ಪಿರಮಿಡ್ ಬಿಸ್ನೆಸ್ ಅಂತಾರೆ. ಪಿರಮಿಡ್ ಬಿಸ್ನೆಸ್ ಅಂದ್ರೆ ಯಾರು ಮೇಲಿರ್ತಾರೆ ಅವ್ರಿಗೆ ದುಡ್ಡು ಆಗತ್ತೆ, ಕೆಳಗಡೆ ಇದ್ದವರೆಲ್ಲ ಕೋತ, ಇವರು ಹಾಕಿದ ಪೂರ್ತಿ ಕಳ್ಕೊಂಡ್ಬಿಡ್ತಾರೆ. 95% I would say 99% ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಗಳೆಲ್ಲ ಪಿರಮಿಡ್ ಬಿಸ್ನೆಸ್. ಅಲ್ಲಿ ಏನಾಗತ್ತೆ, ಯಾರು ಮೊದಲು ಜಾಯಿನ್ ಆಗಿ ಯಾರಿಗೆ ಕೇಪಬಿಲಿಟಿ ಇದೆ ಅವ್ರು ಒಂದಷ್ಟು ಜನ ಸೇರಿಸ್ತಾರೆ, ಅವ್ರಿಗೆ ದುಡ್ಡಾಗತ್ತೆ, ಉಳಿದವ್ರಿಗೆ ದುಡ್ಡಾಗಲ್ಲ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನ ಯಾವುದೋ ಒಂದು, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಪ್ರಾಡಕ್ಟ್ ಇದ್ದು, ಈಗ ಆಮ್ವೇ ಅವರು ಮಾಡ್ತಾರೆ, ಆಮ್ವೇ ಒಂದು ಸಕ್ಸಸ್ಫುಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ. ಇಲ್ಲಿ ನಮ್ಮ ಭಾರತದಲ್ಲಿ ಮೋದಿ ಕೇರ್ ಮಾಡ್ತಾರೆ, ಅದು ಕೂಡ ಸಕ್ಸಸ್ಫುಲ್ ಆಗಿ ರನ್ ಮಾಡ್ತಾರೆ. ಅಲ್ಲಿ ಒಂದು ಪ್ರಾಡಕ್ಟ್ ಇದೆ ಅಂಡ್ ಪ್ರೂವನ್ ಪ್ರಾಡಕ್ಟ್, ಒಂದಷ್ಟು ಜನ ಅದನ್ನ ಯೂಸ್ ಮಾಡ್ತಾರೆ, ದಟ್ ಈಸ್ ಅಬ್ಸಲ್ಯೂಟ್ಲಿ ಫೈನ್. ಬಟ್ ಆದ್ರೆ ಪ್ರಾಡಕ್ಟ್ ಇಲ್ಲದೆ ನೀ 10,000 ಕೊಡು, ನೀನ್ ಇನ್ನಿಬ್ರನ್ ಸೇರ್ಸು, ಅವ್ರು ಮತ್ತಿಬ್ಬರನ್ನ ಸೇರಿಸ್ಲಿ, ಅದ್ ಹಿಂಗೆ ಕಂಟಿನ್ಯೂ ಆಗ್ಲಿ, ಎಲ್ಲರೂ 10,000 ಕೊಡ್ತಾ ಹೋಗ್ಲಿ, ಅವರೆಲ್ಲ ಜಾಯಿನ್ ಆಗತ್ತಂಗ ನಿಮ್ ಕಮಿಷನ್ ಬರುತ್ತೆ, ಇದು ಡೋಂಗಿ. ಇನ್ಯಾರೋ ಒಂದಷ್ಟು ಜನ ಟೂರಿಸ್ಟ್ ಅಂತೆ, ಟ್ರಾವೆಲ್ ಕಂಪನಿ ಅಂತೆ, ನಿಮ್ಗೆ ಟ್ರಾವೆಲ್ ಪ್ಯಾಕೇಜಸ್ ನ ಸೆಲ್ ಮಾಡಿಬಿಟ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ರನ್ ಮಾಡ್ತಾರೆ, ಅದು ಸ್ಕ್ಯಾಮೆ. ದಯವಿಟ್ಟು ಇದಕ್ಕೆಲ್ಲ ಮಾಡಿ ಹೋಗ್ಬೇಡಿ. ನೋಡ್ರಿ, ಯಾವುದು ಪ್ರಾಕ್ಟಿ, ನಾನು ಯಾವಾಗ್ಲೂ ಹೇಳ್ತೀನಿ ನಿಮ್ಗೆ 3 ಕ್ವಶನ್.